ದ ಓವರ್ಕೋಟ್ ರಿಟನ್ ಬೈ ರಷ್ಯನ್ ನಾವೆಲಿಸ್ಟ್ ನಿಕೊಲೈ ಗೋಗಲ್. ದ ಓವರ್ಕೋಟ್ ಇದು ಒಂದು ರಷ್ಯನ್ ನಾವೆಲ್ ಆಗಿರುತ್ತೆ. ಈ ಒಂದು ರಷ್ಯನ್ ನಾವೆಲ್ನ ಕನ್ನಡದ ಒಂದು ಸರಳವಾದಂಥ ಸಿಂಪಲ್ ಸಮರಿ, ಶಾರ್ಟ್ ಸಮರಿ, ನಿಕೊಲೈ ಗೋಗಲ್ ಬರೆದಿರತಕ್ಕಂಥ ಈ ಒಂದು ದ ಓವರ್ಕೋಟ್ ಅಂತಕ್ಕಂಥದ್ದು ಒಬ್ಬ 50 ವರ್ಷದ ವ್ಯಕ್ತಿ, ಒಬ್ಬ ಕ್ಲರ್ಕ್ ಗೆ ಸಂಬಂಧಿಸಿರತಕ್ಕಂತಹ ನಾವೆಲ್ ಆಗಿರುತ್ತೆ. ಈ ನಾವೆಲ್ನಲ್ಲಿ ಕ್ಯಾರೆಕ್ಟರ್ಸ್ ತುಂಬ ಕಡಿಮೆ ಇದೆ. ದ ಮೇನ್ ಕ್ಯಾರೆಕ್ಟರ್ ಈಸ್ ಅಕಾಕಿ ಬಚ್ಮೇಕಿನ್. ಅಕಾಕಿ ಬಚ್ಮೇಕಿನ್ ಅವರು ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಈಸ್ ಎ 9th class ಕ್ಲರ್ಕ್ ಇನ್ ಸೆಂಟ್ ಪೀಟರ್ಸ್ಬರ್ಗ್. 9th class ಕ್ಲರ್ಕ್ ಅಂದಾಗ ತುಂಬ ಲೋ ಲೆವೆಲ್ ಕ್ಲರ್ಕ್ ಆಗಿರ್ತಾರೆ. ಈತ ಒಂದು ಲೆಟರ್ಸನ್ನು ಕಾಪಿ ಮಾಡ್ತಕ್ಕಂತಹ ಕ್ಲರ್ಕ್ ಆಗಿರ್ತಾರೆ. ಈ ಅಕಾಕಿ ಬಚ್ಮೇಕಿನ್ ಅಂತಕ್ಕಂಥದ್ದು ತನ್ನ ತಾಯಿ ಆತನಿಗೆ ಇಟ್ಟಿರ್ತಕ್ಕಂಥ ಹೆಸರಾಗಿರುತ್ತೆ. ಈ ಅಕಾಕಿ ಪ್ರತಿದಿನ ಏನು ಮಾಡ್ತಾರೆ, ತನ್ನ ಆಫೀಸ್ಗೆ ಹೋಗಿ ಆ ಒಂದು ತನ್ನ ಜಾಬ್ ಆ ಲೆಟರ್ಸನ್ನು ಕಾಪಿ ಮಾಡ್ತಕ್ಕಂಥ ವರ್ಕ್ ಮಾಡ್ತಾ ಇರ್ತಾರೆ. ಈತನಿಗೆ ಆ ಒಂದು ಕೆಲಸ ಬಿಟ್ಟು ಬೇರೆ ಪ್ರಪಂಚವೇ ಇರೋದಿಲ್ಲ. ಈ ಒಂದು ಆಫೀಸ್ನಲ್ಲಿರ್ತಕ್ಕಂಥ ಈತನ ಹೈಯರ್ ಕ್ಲರ್ಕ್ಸ್ ಏನಿರ್ತಾರೆ, ಅವರೆಲ್ಲರೂ ಸಹ ಈತನನ್ನು ತುಂಬ ಟೀಸ್ ಮಾಡ್ತಾ ಇರ್ತಾರೆ. ಈತನ ಬಗ್ಗೆ ತುಂಬ ಚೇಷ್ಟೆ ಮಾಡೋದು ಸಹ ಮಾಡ್ತಾ ಇರ್ತಾರೆ. ಯಾರು ಏನೇ ಮಾಡಿದ್ರೂ ಸಹ ಯಾವುದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಅಕಾಕಿ ತನ್ನ ವರ್ಕ್ನಲ್ಲಿ ಯಾವಾಗಲೂ ಸಹ ಮಗ್ನರಾಗಿರ್ತಾರೆ. ಅದೇ ಚೇರ್ನಲ್ಲಿ ಆ ಒಂದು ಮೂಲೆಯಲ್ಲಿ ಕೂತು ತನ್ನ ಕೆಲಸವನ್ನು ಮಾಡ್ತಾ ಇರ್ತಾರೆ. ಓನ್ಲಿ ಆತನಿಗೆ ಗೊತ್ತಿರತಕ್ಕಂಥದ್ದು ಕಾಪಿಯಿಂಗ್ ಲೆಟರ್ಸ್ ಮಾತ್ರವೇ. ಇಲ್ಲಿ ಬಹಳಷ್ಟು ಕ್ಲರ್ಕ್ಸ್, ಆತನ ಹೈಯರ್ ಕ್ಲರ್ಕ್ಸು ಬರ್ತಾರೆ, ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇರ್ತಾರೆ, ಬಟ್ ಈ ರಿಮೇನ್ಸ್ ಇನ್ ದ ಸೇಮ್ ಪ್ಲೇಸ್. ಆತನಿಗೆ ಪ್ರಮೋಷನ್ಸ್ ಬಂದರೂ ಸಹ ಯಾವುದನ್ನು ಆತ ತೊಗೊಂಡಿರೋದಿಲ್ಲ. 9th class ಒಂದು ಕ್ಲರ್ಕ್ನ ಹಾಗೇ ವರ್ಕ್ ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ಆತನ ಬಳಿ ಒಂದು ಓವರ್ ಕೋಟ್ ಇರುತ್ತೆ, ಅದು ತುಂಬ ಹಳೆಯ ಕೋಟ್ ಆಗಿಬಿಟ್ಟಿರುತ್ತೆ. ರೆಡ್ ಕಲರ್ ಕೋಟು ಗ್ರೀನ್ ಕಲರ್ಗೆ ಟರ್ನ್ ಆಗಿರುತ್ತೆ, ಅದು ಹರಿದು ಅದಕ್ಕೆ ಪ್ಯಾಚ್ ವರ್ಕ್ ಮಾಡ್ತಾ ಅದನ್ನು ಸ್ಟಿಚ್ ಮಾಡಿಸ್ಕೊಳ್ತಾ ಇರ್ತಾನೆ. ಆ ಸ್ಟಿಚ್ ಮಾಡ್ತಕ್ಕಂಥ ಟೈಲರ್ ಹೆಸರು ಬಂದು ಪ್ಯಾಟ್ರೋವಿಚ್ ಅಂತೇಳಿ. ಪ್ಯಾಟ್ರೋವಿಚ್ ಆ ಒಂದು ಅಕಾಕಿಯ ಓವರ್ ಕೋಟನ್ನು, ಓಲ್ಡ್ ಓವರ್ ಕೋಟನ್ನು ಸ್ಟಿಚ್ ಮಾಡಿ ಕೊಡ್ತಾ ಇರ್ತಾರೆ. ಆ ಓವರ್ ಕೋಟ್ ಯಾಕೆ ಧರಿಸ್ತಾನೆ ಅಂದರೆ, ಆ ಸೆಂಟ್ ಪೀಟರ್ಸ್ಬರ್ಗ್ ಒಂದು ವೆರಿ ಕೋಲ್ಡ್ ಕಂಡೀಷನ್ ಇರುತ್ತೆ. ಆ ಕೋಲ್ಡ್ ಕಂಡೀಷನ್ನಲ್ಲಿ ಈತ ಪ್ರತಿದಿನ ಆ ಓವರ್ ಕೋಟನ್ನು ಹಾಕ್ಕೊಂಡು ಹೋಗ್ತಾ ಇರ್ತಾನೆ. ಈ ಓವರ್ ಕೋಟ್ನಲ್ಲಿ ಅಕಾಕಿಯನ್ನು ನೋಡ್ತಕ್ಕಂತಹ ಕ್ಲರ್ಕ್ಸ್ ಎಲ್ಲರೂ ಏನು ಮಾಡ್ತಾ ಇರ್ತಾರೆ, ಎ ಓಲ್ಡ್ ಮ್ಯಾನ್ ಇನ್ ಎ ಓಲ್ಡ್ ಗೌನ್ ಅಂತ ಹೇಳಿ ಆತನನ್ನು ಟೀಸ್ ಮಾಡ್ತಾ ಇರ್ತಾರೆ. ಅಕಾಕಿ ಪ್ರತಿದಿನ ತನ್ನ ಕೆಲಸ ಮುಗಿಸಿ ಬಂದು ಒಂದು ಬೋರ್ಡಿಂಗ್ ಹೌಸ್ನಲ್ಲಿ ಮಲಗ್ತಾ ಇರ್ತಾನೆ. ಈ ಪ್ರತಿದಿನ ಈತನ ಫುಡ್ ಹ್ಯಾಬಿಟ್ಸು ಕೂಡ ತುಂಬ ಲಿಮಿಟೆಡ್ ಆಗಿರುತ್ತೆ. ಒಂದು ಮಟನ್ ಪೀಸ್ ಮತ್ತು ಕ್ಯಾಬೇಜ್ ಸೂಪ್ ಮಾತ್ರ ಆತ ತೊಗೊಳ್ತಾ ಇರ್ತಾನೆ. ಅದು ಸಹ ಟೇಸ್ಟ್ ಕೂಡ ನೋಡೋದಿಲ್ಲ. ಆ ಸೂಪ್ ಮತ್ತು ಮಟನ್ ಲೋಪನ ತಿಂತಾ ಇದ್ದ ಹೊಟ್ಟೆ ತುಂಬ್ತಾ ಎದ್ದು ಹೋಗ್ತಾ ಇರ್ತಾನೆ. ಆ ಟೇಸ್ಟು ಸಹ ಆತನಿಗೆ ಗೊತ್ತಿರೋದಿಲ್ಲ. ಆತನ ಪ್ರಪಂಚವೆಲ್ಲ ಆಫೀಸ್ಗೆ ಹೋಗೋದು, ತನ್ನ ಹಳೆ ಚೇರ್ನಲ್ಲಿ ಕೂತ್ಕೊಂಡು ಲೆಟರ್ಸನ್ನು ಕಾಪಿ ಮಾಡೋದು, ಇಷ್ಟೇ ತನ್ನ ಜೀವನ ಅಂಥೇಳಿ ತಿಳ್ಕೊಂಡಿರ್ತಾನೆ. ಆತನ ಹತ್ರ ಇರತಕ್ಕಂಥ ಈ ಒಂದು ಓಲ್ಡ್ ಓವರ್ ಕೋಟ್ ಏನಾಗುತ್ತೆ, ತುಂಬ ಹರಿದೋಗಿರುತ್ತೆ. ಅದನ್ನು ಮತ್ತೆ ಸ್ಟಿಚ್ ಮಾಡೋದಕ್ಕೆ ಪೆಟ್ರೋವಿಚ್ ಬಳಿ ತೊಗೊಂಡೋದಾಗ ಪೆಟ್ರೋವಿಚ್ ಏನು ಮಾಡ್ತಾರೆ, ಇದು ಸಾಧ್ಯವೇ ಇಲ್ಲ, ಇನ್ನು ಇದನ್ನು ಸ್ಟಿಚ್ ಮಾಡೋಕ್ಕೆ ಆಗೋದೇ ಇಲ್ಲ, ಯಾಕಂದರೆ ಆತನ ಕಾಲರ್ ತುಂಬ ಶಾರ್ಟ್ ಆಗಿಬಿಟ್ಟಿರುತ್ತೆ. ಆ ಕೋಟನ್ನು ಸ್ಟಿಚ್ ಮಾಡೋದಕ್ಕೆ ಆ ಕೋಟ್ನಲ್ಲಿ ಬೇರೆ ಕಡೆಯಿಂದ ಕ್ಲಾತನ್ನು ಕಟ್ ಮಾಡಿ ಅದನ್ನು ಸ್ಟಿಚ್ ಮಾಡೋದ್ರಿಂದ ಅದು ತುಂಬ ಶಾರ್ಟ್ ಸಹ ಆಗಿಬಿಟ್ಟಿರುತ್ತೆ, ಇದನ್ನು ಇನ್ನು ಕಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಪೆಟ್ರೋವಿಚ್ ಹೇಳಿಬಿಡ್ತಾರೆ. ಸೊ ಅಕಾಕಿ ಒಬ್ಬ ಪೂರ್, ಒಬ್ಬ ಬಡವ 9th class ಕ್ಲರ್ಕ್ ಅಂದಾಗ ಆತನಿಗೆ ವರ್ಷಕ್ಕೆ 400 rubles ಬರ್ತಾ ಇರುತ್ತೆ. ಆ 400 rubles ಆತನ ವರ್ಷ ಪೂರ್ತಿ ಜೀವನ ನಡೀಬೇಕಾಗಿರುತ್ತೆ. ಸೊ ಆತ ಏನು ಮಾಡ್ತಾನೆ, ಮತ್ತೆ ಹೊಸ ಓವರ್ ಕೋಟನ್ನು ತೊಗೊಳ್ಳೋದು ತುಂಬ ಕಷ್ಟ ಅನಿಸುತ್ತೆ. ಆದ್ದರಿಂದ ತನ್ನ ಫುಡ್ ಹ್ಯಾಬಿಟ್ಸನ್ನು ಎಲ್ಲವನ್ನು ತುಂಬ ಕಡಿಮೆ ಮಾಡಿಬಿಟ್ಟು ಏನು ಮಾಡ್ತಾನೆ, ಒಂದು ಹೊಸ ಓವರ್ ಕೋಟನ್ನು ತಗೋತಾನೆ ಅಕಾಕಿ. ಆ ಹೊಸ ಓವರ್ ಕೋಟನ್ನು ಹಾಕ್ಕೊಂಡು ತನ್ನ ಆಫೀಸ್ಗೆ ಬರ್ತಾನೆ. ಆಫೀಸ್ಗೆ ಬಂದಾಗ ಎಲ್ಲರೂ ಸಹ ಆ ಒಂದು ಆಫೀಸ್ನಲ್ಲಿರ್ತಕ್ಕಂಥ ಕ್ಲರ್ಕ್ಸ್ ಎಲ್ಲರೂ ಸಹ ಆತನನ್ನು ಪ್ರೈಸ್ ಮಾಡ್ತಾರೆ ಹೊಸ ಓವರ್ ಕೋಟ್ ಬಗ್ಗೆ. ಆ ಹೊಸ ಓವರ್ ಕೋಟ್ ಹಾಕ್ಕೊಂಡಿರೋದ್ರಿಂದ ತಮಗೆಲ್ಲ ಪಾರ್ಟಿ ಸಹ ಕೊಡಬೇಕು ಅಂತ ಹೇಳಿ ಆ ಒಂದು ಅಕಾಕಿಯನ್ನು ಫೋರ್ಸ್ ಮಾಡ್ತಾರೆ. ಆದರೆ ಅಕಾಕಿ ಇದು ಹೊಸದಲ್ಲ, ಇದು ಓಲ್ಡ್ ಓವರ್ ಕೋಟ್ ಅಂತಲೇ ಅವರಿಗೆ ಹೇಳ್ತಾನೆ. ಆ ಒಂದು ಆಫೀಸ್ನಲ್ಲಿರ್ತಕ್ಕಂಥ ಒಬ್ಬ ಕ್ಲರ್ಕ್ನ ಬರ್ತ್ಡೇಗೆ ಏನು ಮಾಡ್ತಾರೆ, ಈ ಅಕಾಕಿಯನ್ನು ಸಹ ಇನ್ವೈಟ್ ಮಾಡ್ತಾರೆ. ಅಕಾಕಿ ಯಾವುದೇ ರೀತಿ ಫ್ರೆಂಡ್ಸ್ ಜೊತೆ ಆಗಲಿ, ಯಾವುದೇ ಪಾರ್ಟಿಗಳಿಗಾಗಲಿ, ಒಂದು ಗ್ಯಾದರಿಂಗ್ಸ್ಗಾಗಲಿ ಹೋಗೋ ವ್ಯಕ್ತಿ ಅಲ್ಲ. ಆದರೆ ಈ ಹೊಸ ಓವರ್ ಕೋಟನ್ನು
ಹಾಕ್ಕೊಂಡಿರ್ತಕ್ಕಂಥ ಅಕಾಕಿಗೆ ತನ್ನಲ್ಲೇ ಏನೋ ಒಂದು ರೀತಿ ಹೊಸ ನ್ಯೂ ಒಂದು ಹುರುಪು ಬಂದಿರುತ್ತೆ, ಒಂದು ರೀತಿ ಹೊಸ ಫೀಲಿಂಗ್ ಆತನಲ್ಲಿ ಹುಟ್ಟಿರುತ್ತೆ. ಸೊ ಆತ ಏನು ಮಾಡ್ತಾನೆ, ತನ್ನ ಕೊಲೀಗ್ ಕ್ಲರ್ಕ್ನ ಒಂದು ಬರ್ತ್ಡೇ ಪಾರ್ಟಿಗೆ ಹೋಗ್ತಾನೆ. ಅಕಾಕಿ ಇರ್ತಕ್ಕಂಥ ಸ್ಥಳದಿಂದ ಆ ಒಂದು ಕ್ಲರ್ಕ್ ಹೌಸ್ ಪಾರ್ಟಿಗೆ ಹೋಗಬೇಕಾದ್ರೆ ಇಟ್ಸ್ ಒಂದು ರಿಮೋಟೆಡ್ ಏರಿಯಾ ಆಗಿರುತ್ತೆ, ಒಂದು ಲಾಂಗ್ ಸ್ಟ್ರೀಟ್ ಇರುತ್ತೆ, ಆ ಲಾಂಗ್ ಸ್ಟ್ರೀಟ್ ಲೈಟ್ ತುಂಬ ಎಂಡಲ್ಲಿ ಇರುತ್ತೆ, ತುಂಬ ಕತ್ತಲು ತುಂಬಿರ್ತಕ್ಕಂತಹ ಒಂದು ರೋಡ್ ಆಗಿರುತ್ತೆ. ಆ ರೋಡ್ನಲ್ಲಿ ಅಕಾಕಿ ಏನು ಮಾಡ್ತಾನೆ, ಆ ಪಾರ್ಟಿಗೆ ಹೊರಟೋಗ್ತಾನೆ. ಹೋಗಿ ಆ ಪಾರ್ಟಿಯನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಆ ಅದೇ ರೋಡ್ನಲ್ಲಿ ಹಿಂತಿರುಗಿ ಬರಬೇಕಾದ್ರೆ ಇಬ್ಬರು ಕಳ್ಳರು ಏನು ಮಾಡ್ತಾರೆ, ಅಕಾಕಿಯನ್ನು ಅಟ್ಯಾಕ್ ಮಾಡ್ತಾರೆ. ಅಕಾಕಿಯನ್ನು ಒಡೆದು ಆತನ ಬಳಿ ಇರತಕ್ಕಂತಹ ಆ ಒಂದು ಓವರ್ ಕೋಟ್, ಹೊಸ ಓವರ್ ಕೋಟನ್ನು ಕಿತ್ಕೊಂಡು ಹೊರಟೋಗ್ತಾರೆ. ಅಕಾಕಿಗೆ ಪೆಟ್ಟು ಬಿದ್ದಿದ್ದರಿಂದ ಜ್ಞಾನ ತಪ್ಪಿ ಬಿದ್ದಿರ್ತಾನೆ. ಆಗ ಆ ಒಂದು ಸ್ಟ್ರೀಟ್ನಲ್ಲೇ ಇರ್ತಕ್ಕಂಥ ಒಬ್ಬ ವಾಚ್ಮ್ಯಾನ್ ಬಂದು ಅಕಾಕಿಯನ್ನು ಹೇಳಿಸ್ತಾರೆ. ತನ್ನ ಓವರ್ ಕೋಟ್ ಕಳೆದೋಗಿರೋದನ್ನು ನೋಡಿದಾಗ ತನ್ನ ಜೀವವೇ ಹೋದಂತಹ ಒಂದು ಆ ಫೀಲಿಂಗ್ ಅಕಾಕಿಗೆ ಬರುತ್ತೆ. ಆ ಒಂದು ವಾಚ್ಮ್ಯಾನ್ ಹೇಳ್ತಾನೆ, ಪೊಲೀಸ್ಗೆ ಹೋಗಿ ಕ್ರೈಮನ್ನು ರಿಪೋರ್ಟ್ ಮಾಡಿಕೊ ಅಂತ ಹೇಳ್ತಾನೆ. ಅಕಾಕಿ ಏನು ಮಾಡ್ತಾರೆ, ನೆಕ್ಸ್ಟ್ ಆ ಒಂದು ಪೊಲೀಸ್ನ ಬಳಿ ಹೋಗಿ ತನ್ನ ಒಂದು ಈ ಒಂದು ದುರಂತವನ್ನು ಹೇಳ್ತಾನೆ, ತನ್ನ ಕೋಟನ್ನು ಕದ್ದಿದ್ದಾರೆ ಅಂತಕ್ಕಂಥ ವಿಷಯವನ್ನು ತಿಳಿಸ್ತಾನೆ. ಆದರೆ ಪೊಲೀಸ್ ಆ ಒಂದು ವಿಷಯದ ಬಗ್ಗೆ ಯಾವುದೇ ರೀತಿ ಗಮನ ಕೊಡೋದಿಲ್ಲ. ಸೊ ಅಕಾಕಿ ತನಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಆ ಒಂದು ಸೆಂಟ್ ಪೀಟರ್ಸ್ಬರ್ಗ್ನ ಒಬ್ಬ ಇಂಪಾರ್ಟೆಂಟ್ ಪರ್ಸನೇಜ್, ಒಬ್ಬ ಮುಖ್ಯ ಪ್ರಮುಖ ವ್ಯಕ್ತಿಯ ಬಳಿಗೆ ಹೋಗ್ತಾನೆ. ಆ ಇಂಪಾರ್ಟೆಂಟ್ ಪರ್ಸನೇಜ್ ತುಂಬ ಲೋ ಲೆವೆಲಿಂದ ಹೈ ಲೆವೆಲ್ಗೆ ಹೋಗಿರ್ತಕ್ಕಂಥ ವ್ಯಕ್ತಿ, ಯಾವಾಗಲೂ ಸಹ ತನ್ನ ಒಂದು ಪ್ರತಿಷ್ಠೆಯ ಬಗ್ಗೆ ಮಾತಾಡ್ತಕ್ಕಂಥ ವ್ಯಕ್ತಿ. ಆತ ಈ ಅಕಾಕಿಯನ್ನು ಒಳಗಡೆ ಹೋಗಿ ಅಕಾಕಿ ತನ್ನ ಒಂದು ನೋವನ್ನು, ತನ್ನ ಕೋಟ್ ಕಳೆದೋಗಿರೋ ವಿಷಯವನ್ನು ಆ ವ್ಯಕ್ತಿಯ ಬಳಿ ಹೇಳಲು ಹೋದಾಗ ಆ ವ್ಯಕ್ತಿ ಏನು ಮಾಡ್ತಾನೆ, ಅದರ ಬದಲಿಗೆ ತನ್ನ ಒಂದು ಹಿಸ್ಟ್ರಿ, ತಾನು ಹೇಗೆ ಬೆಳೆದೆ ಇದರ ಬಗ್ಗೆನೇ ಮಾತಾಡ್ತಾ ಹೋಗ್ತಾ ಇರ್ತಾನೆ. ಅಕಾಕಿ ತನ್ನ ಈ ಒಂದು ಕೋಟ್ ಕಳೆದೋಗಿರೋದ್ರ ಬಗ್ಗೆ ಆತನ ಬಳಿ ಹೇಳಿದಾಗ ಆತ ಏನು ಮಾಡ್ತಾನೆ, ಆತನನ್ನು ಬೆದರಿಸಿ ತಳ್ಳಿಬಿಡ್ತಾನೆ, ಮೀನ್ಸ್ ಕಳಿಸ್ಬಿಡ್ತಾನೆ. ಅಕಾಕಿ ತನಗೆ ಯಾವುದೇ ರೀತಿ ಸಹಾಯ ಸಿಗಲಿಲ್ಲವಲ್ಲ ಅಂತೇಳಿ ಮನನೊಂದು ಅಲ್ಲೇ ಬೀಳ್ತಾನೆ. ಆ ಇಂಪಾರ್ಟೆಂಟ್ ಪರ್ಸನೇಜ್ನ ಒಂದು ಗಾರ್ಡ್ಸ್ ಬಂದು ಏನು ಮಾಡ್ತಾರೆ, ಅಕಾಕಿಯನ್ನು ಹೊರಗೆ ಹೇಳಿದು ಹಾಕ್ತಾರೆ. ಇದರಿಂದ ತುಂಬ ಮನನೊಂದು ರಿಟರ್ನ್ ಬರ್ತಕ್ಕಂಥ ಅಕಾಕಿ ಒಂದು ಅನಾರೋಗ್ಯದಿಂದ ಸಾವನ್ನಪ್ಪುತ್ತಾನೆ. ಅಕಾಕಿ ಸಾವನ್ನಪ್ಪಿದ ನಂತರ ಒಂದು ಘೋಸ್ಟ್ ಆಗಿ ಆತ ಎಲ್ಲಿ ತನ್ನ ಕೋಟನ್ನು ಕಳ್ಕೊಂಡು ಆ ರೋಡ್ನಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾನೆ. ಈ ವಿಷಯ ಪೊಲೀಸರ್ಸ್ಗೂ ಗೊತ್ತಾಗುತ್ತೆ, ಆ್ಯಂಡ್ ಆ ಇಂಪಾರ್ಟೆಂಟ್ ಪರ್ಸನೇಜ್, ಆ ಪ್ರಮುಖ ವ್ಯಕ್ತಿ, ಆ ಗಣ್ಯ ವ್ಯಕ್ತಿಗೂ ಸಹ ಗೊತ್ತಾಗುತ್ತೆ. ಆಗ ಆತನಿಗೆ ಫೀಲ್ ಆಗುತ್ತೆ, ಅಯ್ಯೋ ಆತನಿಗೆ ಸಹಾಯ ಮಾಡಬೇಕಾಗಿತ್ತು ಅಂತ ಅಂದ್ಕೋತಾನೆ. ಹೀಗಿರಬೇಕಾದ್ರೆ ಆ ಇಂಪಾರ್ಟೆಂಟ್ ಪರ್ಸನೇಜ್ ಏನು ಮಾಡ್ತಾನೆ, ಒಂದು ಬಾರಿ ಆ ಟ್ರೈನ್ನಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಆ ಒಂದು ವಿಂಡೋಸ್ನ ಕರ್ಟನ್ನ ಬಳಿ, ಆ ವಿಂಡೋ ಬ್ಲೋಯಿಂಗ್ ಅಂದರೆ ಗಾಳಿ ಬೀಸ್ತಾ ಇರೋ ಸಮಯದಲ್ಲಿ ಆ ಕರ್ಟನ್ನ ಆ ಗ್ಲಾಸ್ನ ಒಳಗಡೆಯಿಂದ ಅಕಾಕಿಯ ಗೋಸ್ಟ್ ಬರುತ್ತೆ. ಬಂದು ಆ ಒಂದು ಇಂಪಾರ್ಟೆಂಟ್ ಪರ್ಸನೇಜ್ ಒಳ್ಳೆ ಓವರ್ ಕೋಟನ್ನು ಧರಿಸಿರ್ತಾನೆ. ಅಕಾಕಿ ಬಂದು ಆ ಓವರ್ ಕೋಟನ್ನು ಕಿತ್ಕೊಂಡು ಹೊರಟೋಗ್ತಾನೆ. ಇದರಿಂದ ಆ ಒಂದು ಆ ಇಂಪಾರ್ಟೆಂಟ್ ಪರ್ಸನೇಜ್ ಮತ್ತೆ ತನ್ನ ಮನೆಗೆ ಬರ್ತಾನೆ. ಅದಾದ ನಂತರ ಆತನ ಬಳಿಗೆ ಬರತಕ್ಕಂಥ ಎಲ್ಲರ ಒಂದು ಬಡವರ ಕಷ್ಟಗಳಿಗೆ ಸ್ಪಂದಿಸೋದಕ್ಕೆ ಶುರು ಮಾಡ್ತಾನೆ. ಅದಾದ ನಂತರ ಈ ಅಕಾಕಿಯ ಗೋಸ್ಟ್ ಮತ್ತು ಎಲ್ಲೂ ಸಹ ಕಾಣಿಸ್ಕೊಳ್ಳೋದಿಲ್ಲ. ಸೊ ಇದು ಈ ಅಕಾಕಿ ಬಚ್ ಮೇಕಿನ್ನ ಓವರ್ ಕೋಟ್ನ ಒಂದು ಸರಳವಾದ ಒಂದು ತುಂಬ ತುಂಬ ಸಿಂಪಲ್ ಆದಂತಹ ಶಾರ್ಟ್ ಸಮರಿ ಆಗಿರುತ್ತೆ.